ರಾಜ್ಯಾದ್ಯಂತ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗಿರುವಂತದ್ದು ಇದೀಗ ಬಹುತೇಕ ಎಲ್ಲಾ ಕಡೆ ಬಸ್ ಮೆಟ್ರೋ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಅನ್ನು ಧರಿಸಿ ಹೊರಗಡೆ ಹೋಗ್ತಾ ಇರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂತದ್ದು ಇದೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಕಡ್ಡಾಯ ಹಿನ್ನೆಲೆಯಲ್ಲಿ ಕ್ಲಾಸ್ ಗೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಇದೀಗ ಮಾಸ್ಕ್ ಅನ್ನು ಧರಿಸಿಕೊಂಡೆ ಬರ್ತಾ ಇದ್ದಾರೆ ಸದ್ಯ ಯಶವಂತಪುರದ ಬಾಪು ಪದವಿ ಸಂಸ್ಥೆಯ ಕಾಲೇಜು ಬಳಿ ಒಂದರಲ್ಲಿ ಇದ್ದಾನೆ ಸೋ ಇಲ್ಲಿ ಕೂಡ बहुत व्यार्थी मास्क बे अस्ट जगृति कूड़ा अरे मास्क कडाय बे अस्टू महिति सो ही सहजवे मास्क इंदे बता इन व्यार्थी मास्क धरसक बता जो अरे कॉलेज बरवंत व्यार्थी जो इन शिक्षक कूड़ा उपन्यासक मास्क कडाय धरसलैक् सो यह सूचन राज्य सरकार कूड़ा को बहुत शिक्षक जो व्यार्थी कूड़ा बे अस्टू अस्टर बैठे स्पष्टते महिति कूड़ा इला सो हीगी मास्क इलादे बरता इनके व्यार्थी स्वयं प्रेरित मास्क हाकंडे बरता सो व्यार्थी कूड़ा गमनस्ताबू कॉलेज एंट्री आगता है एंट्री आगो सदर्भली सहजवा हिंदे हेगे बर्ता अदे मादरल बर्ता इन भाग के बंद बढ़िक कूड़ा इले रिसेप्शनिस्ट आगेबू अथवा शिक्षक कूड़ा आगेबूर कूड़ा एजुकेटन केस अरे मास्क धरसको हमको जगृत कूड़ा मूडसलता है सद्य के राज्य सरकार ಏನ ಆದೇಶವನ್ನ ಹೊರಡಿಸಿದೆ ಆ ಆದೇಶವನ್ನ ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಆಯಾ ಶಾಲಾ ಕಾಲೇಜುಗಳಲ್ಲಿ ನಡೆಯತಾ ಇದೆ ಇದು ಮೊದಲ ದಿನ ಸರ್ಕಾರ ಆದೇಶ ಹೊರಡಿಸಿದ ಬಳಿಕ ಇದು ಮೊದಲ ದಿನ ಸೋ ಹೀಗಾಗಿ ಇವತ್ತು ಕೂಡ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕುವಂತೆ ಒಂದಿಷ್ಟು ಜಾಗೃತಿಗಳನ್ನು ಕೂಡ ಮೂಡಿಸಲಾಗ್ತಾ ಇದೆ ಹೀಗೆ ನಗರದ ಹಲವು ಶಾಲಾ ಕಾಲೇಜುಗಳಲ್ಲಿ ಇಂತಹದ್ದೇ ಸ್ಥಿತಿ ಇದೆ ಕ್ಯಾಮೆರಾ ಪರ್ಸನ್ ಕಿರಣ್ ಜೊತೆ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು कोरोना आतंकद नदे नेने सद्य राज्य सरकार मास्क कड्डायगे अदरू बहुत प्रमुख शाला कॉलेज मास्क धरस निटली सरकार आदेश ओडसीत सद्य इवती मास्क जारी बरतें सद्य कॉलेज के बरवंत विद्यार्थिगळेल्लरू सह मास्क धरिसि बर्तिद्दारे यारू मास्क धरिसि बर्तिल्ल अवरन्नु वापस कळिसुवंत केलसगळु सह आगुत्तदे विद्यार्थिनी ओब्बरु मास्क इल्लदे बंद्रु कॉलेजिन सेक्युरिटी ओब्बरु वापस अवरन्नु कळिस्ता इरुवंत दृश्यगळु कंडु बर्तिदे कारण इष्टे कड्डायवागि मास्क धरिसबेकु सिब्बंदि इरबहुदु विद्यार्थिगळु इरबहुदु एल्लरू सह मास्क धरिसबेकु अन्नुवंत निट्टिनल्लि निन्ने सरकार आदेश कारण नेरे राष्ट्र कोविड हेच्चागता है कारण सद्य रीतिया मुन्नेच्चरिके क्रम कैगोळ्ळबेकु जो जनसंदणि होस वर्ष आचरणे इवेल्लवू सह हत्तिरदल्लि कारण मुन्नेच्चरिका कार्यवागि ई व्यवस्थेयन्नु माड्कोत्ता इद्दारे नोडि इल्लि गमनिस्ता इरबहुदु यावा यहा विद्यार्थिगळु मास्क अन्नु हाकिल्ल ವಿಥೌಟ್ ಮಾಸ್ಕ್ ಕಾಲೇಜ್ಗೆ ಬರ್ತಾ ಇದ್ದಾರೆ ಅಂತವರನ್ನ ಆಚೆ ಕಳಿಸುವಂತ ವ್ಯವಸ್ಥೆಗಳಾಗ್ತಿದೆ ಸಾಮಾನ್ಯವಾಗಿ ನೆನ್ನೆ ಆದೇಶ ಬಂದ ಬಳಿಕ ಎಲ್ಲರಿಗೂ ಸಹ ತಿಳಿದಿದೆ ಈ ವಿಚಾರ ಸಂಬಂಧಪಟ್ಟಂತೆ ಇಲ್ಲಿನ ಬರುವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲರೂ ಸಹ ಮಾಸ್ಕ್ ಅನ್ನು ಧರಿಸಿಯೇ ಕಾಲೇಜ್ಗೆ ಕ್ಲಾಸ್ ರೂಮ್ಗಳಿಗೆ ಹೋಗುವಂತ ಕೆಲಸಗಳಾಗ್ತಿದೆ ಆಲ್ಮೋಸ್ಟ್ ಯಾರೂ ಸಹ ಮಾಸ್ಕ್ ಇಲ್ಲದೆ ಬರ್ತಾ ಇಲ್ಲ ಯಾರು ಮಾಸ್ಕ್ ಇಲ್ಲ ಅಂತವರನ್ನ ವಾಪಸ್ ಕಳಿಸುವಂತ ಒಂದಷ್ಟು ಕೆಲಸಗಳನ್ನು ಇಲ್ಲಿನ ಸಿಬ್ಬಂದಿಗಳೇ ಮಾಡ್ತಾ ಇರುವಂತದ್ದನ್ನು ಸಹ ಗಮನಿಸ್ತಾ ಇರಬಹುದು ಬಹುತೇಕ ಎಲ್ಲಾ ಕಾಲೇಜುಗಳಲ್ಲೂ ಸಾಮಾನ್ಯವಾಗಿ ಇಂದಿನಿಂದ ಮಾಸ್ಕ್ ಅನ್ನು ಅಲ್ಲಿನ ಸಿಬ್ಬಂದಿಗಳೇ ಪರಿಶೀಲನೆಯನ್ನ ಮಾಡಿ ಕಳಿಸುವಂತ ಆಗುತ್ತೆ ಗಮನಿಸಬಹುದು ನಾನು ಇರುವಂತದ್ದು ಸದ್ಯ ಶೇಷಾದ್ರಿಪುರಂನ ಕಾಲೇಜಿನಲ್ಲಿ ಇದ್ದೇನೆ ಎಲ್ಲರನ್ನೂ ಸಹ ವಿದ್ಯಾರ್ಥಿಗಳು ಬೆಳ್ಳಂಬೆಳಿಗ್ಗೆ ಕ್ಲಾಸ್ ರೂಮ್ಗೆ ಹೋಗುವಂತ ವಿದ್ಯಾರ್ಥಿನಿಯರು ಏನಿದ್ದಾರೆ ಗುಂಪು ಗುಂಪಾಗಿ ಇರ್ತಾರೆ ಮಾಸ್ಕ್ ಅನ್ನು ಧರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಸದ್ಯ ಈ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಬಹಳ ಪ್ರಮುಖವಾಗಿ ಕೊರೋನಾವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಮೊದಲ ಅಸ್ತ್ರ ಅಂತ ಹೇಳಿದ್ರೆ ಮಾಸ್ಕ್ ಈ ಮಾಸ್ಕ್ ಅನ್ನು ಇಲ್ಲದೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಈಗಾಗಲೇ ಎಲ್ಲ ಕಾಲೇಜುಗಳು ಅಥವಾ ಶಾಲೆಗಳಲ್ಲೂ ಸಹ ಈ ರೀತಿಯಾದಂತ ಮಾಸ್ಕ್ ಅನ್ನು ಪರಿಶೀಲನೆ ಮಾಡಿ ಕ್ಲಾಸ್ ರೂಮ್ ಗೆ ಕಳಿಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ ಕ್ಯಾಮೆರಾ ಪರ್ಸನ್ ಶಂಭು ಜೊತೆ ರಾಘು ಮರಿಸಮ್ಮಿ ಪಬ್ಲಿಕ್ ಟಿವಿ ಬೆಂಗಳೂರು ಕರೋನಾ ಕಂಟ್ರೋಲ್ ಮಾಡುವಂತ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಶಾಲಾ ಕಾಲೇಜಿಗೆ ಬರುವಂತ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಹಾಕಬೇಕು ಅನ್ನುವಂತ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಹಾಗಾಗಿ ಮಕ್ಕಳು ಕೂಡ ಏನು ಆ ಕಾಲೇಜು ಮತ್ತೆ ಶಾಲೆಗೆ ಬರ್ತಿದ್ದಾರೆ ಅವರು ಇವತ್ತು ಮಾಸ್ಕ್ ಅನ್ನು ಧರಿಸಿಕೊಂಡು ಬರ್ತಿದ್ದಾರೆ ಆ ಇವತ್ತು ಮೊದಲ ದಿನ ಆಗಿರೋದ್ರಿಂದ ಒಂದಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಇವತ್ತು ಅಥವಾ ನಾಳೆ ಅದನ್ನ ಅಧಿಕೃತವಾಗಿ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸೋದ್ರಿಂದ ಕೆಲವರು ಮಾಸ್ಕ್ ಅನ್ನು ಧರಿಸದೆ ಬರ್ತಿರುವಂತದ್ದು ಆದ್ರೆ ಬಹುತೇಕ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಧರಿಸಿ ಬರ್ತಿರೋಂತದ್ದು ನಾನೀಗ ಸರ್ಕಾರಿ
ಪದವಿ ಕಾಲೇಜ್ ಅಂದ್ರೆ ಮಲ್ಲೇಶ್ವರಂ 13th ಕ್ರಾಸ್ನಲ್ಲಿರುವಂತಹ ಶಾಲೆಯಲ್ಲಿ ಇದ್ದೀನಿ. ಅಲ್ಲಿನ ವಿದ್ಯಾರ್ಥಿಗಳು ಸರ್ಕಾರದ ಆದೇಶವನ್ನು ಫಾಲೋ ಮಾಡ್ತಿದ್ದಾರೆ. ಈಗಾಗಲೇ ಶಾಲೆ ಮತ್ತು ಕಾಲೇಜಿನಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಒಂದು ರೀತಿಯಾಗಿ ಡೇ ಒನ್ ಇಂದನೇ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಾಸ್ಕ್ ಅನ್ನ ಹಾಕೊಂಡು ಬರಬೇಕು ಅನ್ನುವಂಥದ್ದು, ಸೊ ಅದನ್ನ ಫಾಲೋ ಮಾಡ್ತಿದ್ದಾರೆ. ಈಗ ಸರ್ಕಾರ ಹೊಸದಾಗಿ ಆದೇಶವನ್ನು ಹೊರಡಿಸಿರೋದ್ರಿಂದ ಸಹಜವಾಗಿ ಮಕ್ಕಳು ಕೂಡ ಅದನ್ನ ಫಾಲೋ ಮಾಡ್ತಿರುವಂತ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಕಾಲೇಜ್ಗೆ ಬರ್ತಿರುವಂತಹವರು ಮಾಸ್ಕ್ ಅನ್ನ ಧರಿಸ್ಕೊಂಡು ಬಂದು ಕಾಲೇಜ್ಗೆ ಬರ್ತಿದ್ದಾರೆ. ಅಂದ್ರೆ ಶಾಲೆ ಮತ್ತೆ ಕಾಲೇಜುಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಏನು ಶಿಕ್ಷಣ ಇಲಾಖೆ ಏನು ಸರ್ಕಾರ ನಿನ್ನೆ ಆದೇಶ ಮಾಡಿತ್ತು. ಸಚಿವ ಅಶೋಕ್ ಅವರು ಕೂಡ ನಾಳೆಯಿಂದ ಮಾಸ್ಕ್ ಅನ್ನ ಕಡ್ಡಾಯ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಶಾಲೆಗಳು ಕೂಡ ಓರಲ್ ಆಗಿ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿದೆ. ಇವತ್ತು ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸುವಂತದ್ದು. ಸೊ ಆ ಒಂದು ಆದೇಶ ಅಧಿಕೃತವಾಗಿ ಶಾಲಾ ಕಾಲೇಜುಗಳಿಗೆ ತಲುಪಿದ ಮೇಲೆ ಶಿಕ್ಷಕರು ಮತ್ತೆ ಉಪನ್ಯಾಸಕರು ಅದನ್ನ ಅವ್ರಿಗೆ ತಿಳಿಸ್ತಾರೆ, ನೀವು ಮಾಸ್ಕ್ ಅನ್ನ ಕಡ್ಡಾಯ ಹಾಕೊಂಡು ಬರಬೇಕು ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಏನು ಇವತ್ತು ಪ್ರಾರಂಭ ಆಗಿದೆ ಅಂದ್ರೆ ನಿನ್ನೆ ಸರ್ಕಾರ ಆದೇಶ ಆದ್ಮೇಲೆ ಏನು ಪ್ರಾರಂಭ ಆಗಿದೆ, ಇವತ್ತು ಶಾಲೆ ಮತ್ತೆ ಕಾಲೇಜ್ಗೆ ಬರ್ತಿರುವಂತಹ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಧರಿಸ್ಕೊಂಡು ಬರ್ತಿದ್ದಾರೆ. ಇನ್ನು ಸಹಜವಾಗಿ ಶಾಲೆಯ ಒಳಗಡೆ ಅಂದ್ರೆ ವಾತಾವರಣದ ಒಳಗಡೆ ಈಗಾಗಲೇ ಒಂದಿಷ್ಟು ನಿಯಮಗಳನ್ನ ಜಾರಿ ಮಾಡಿಕೊಳ್ಳಲಾಗಿದೆ. ಸ್ಯಾನಿಟೈಸರ್ ಅನ್ನ ಒಳಗಡೆ ಕಾಲೇಜ್ ಶಾಲೆಗೆ ಕೊಠಡಿಗೆ ಎಂಟ್ರಿ ಆಗ್ಬೇಕಾದಾಗೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಮತ್ತೆ ಪೇರೆಂಟ್ಸ್ ಯಾರನ್ನು ಕೂಡ ಅಂದ್ರೆ ಒಳಗಡೆ ಅಂದ್ರೆ ಕ್ಯಾಂಪಸ್ ಒಳಗಡೆ ಜಾಸ್ತಿ ಅವ್ರಿಗೆ ಅಡ್ಡಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲಾ ನಿಯಮಗಳನ್ನ ಶಿಕ್ಷಣ ಇಲಾಖೆ ರೂಪಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸರ್ಕಾರ ಆದೇಶ ಹೊರಡಿಸಿದಂತೆ ಇವತ್ತು ಶಾಲೆಗೆ ಮತ್ತೆ ಕಾಲೇಜಿಗೆ ಬರ್ತಿರುವಂತ ವಿದ್ಯಾರ್ಥಿಗಳು, ಬಹುತೇಕ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಧರಿಸಿಕೊಂಡು ಬರ್ತಿರುವಂತಹ ದೃಶ್ಯಗಳು ನಮಗೆ ಶಾಲಾ ಮತ್ತು ಕಾಲೇಜಿನ ಕ್ಯಾಂಪಸ್ನಲ್ಲಿ ಸಿಗುತ್ತೆ. ಕ್ಯಾಮರಾಮನ್ ರಾಜು ಜೊತೆ ಶ್ರೀನಿವಾಸರಾವ್.